ಹರ್ಷಿತ ಕಾರ್ವಾರ್ಕಾ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತಿಸುತ್ತೇನೆ. ಇಂದು ಬೆಳಿಗ್ಗೆ ಕುಮಟಾದಿಂದ ಕೊಡಕಣಿ ಹೊರಟ ಬಸ್ನ ಹಿಂಬದಿ ಎರಡು ಟೈರ್ಗಳು ಕಿತ್ತು ಹೊರಗೆ ಬಂದಿದ್ದು ಚಾಲಕನ ಕಾಳಜಿಯಿಂದ 16 ಜನ ಪ್ರಯಾಣಿಕರ ಪ್ರಾಣ ಉಳಿದಂತಾಗಿದೆ. ಇಂತಹ ಘಟನೆಗಳು ಪದೇ ಪದೇ ಸಂಭವಿಸಿದರೂ ಅಧಿಕಾರಿಗಳು ಮೌನಕ್ಕೆ ಜಾರಿರುವುದು ಹಲವರು ಪ್ರಯಾಣಿಕರು ಪ್ರಶ್ನೆ ಮಾಡುವಂತಾಗಿದೆ. ಪ್ರಯಾಣಿಕರು ಜೀವವನ್ನು ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ಕುಮಟಾ ತಾಲೂಕಿನಲ್ಲಿ ಬರತೊಡಗಿದೆ. ಡಿಪೋ ಒಳಗೆ ಕೆಲಸ ಮಾಡುವ ಕೆಲಸಗಾರರ ಬಗ್ಗೆ KSRTC ಆಡಳಿತ ಇದರ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಂಡು ಇಂತಹ ಘಟನೆಗಳು ಮತ್ತೊಮ್ಮೆ ಮರುಕಳಿಸದಂತೆ ಎಚ್ಚರ ವಹಿಸಬೇಕು. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ ಹಾಗೆ ಕಾರ್ವಾರ್ ಪ್ಲಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.